ಹಲೋ ಫ್ರೆಂಡ್ಸ್, ನಾವು ಇವಾಗ ನೋಡಕ್ ಹೋಗ್ತಿರೋದು ಓರಿಯನ್ ಮಾಲ್. ಓರಿಯನ್ ಮಾಲ್ ಬ್ಯಾಕ್ ಗೇಟ್ ಬಗ್ಗೆ ನಾವು ನೋಡಕ್ ಹೋಗ್ತಿದ್ದೀವಿ. ಇದು ಓರಿಯನ್ ಮಾಲ್ ಬ್ಯಾಕ್ ಸೈಡ್ ಇರುವಂತ ದೃಶ್ಯ. ಇದು ಫ್ಯಾಮಿಲಿ ಜೊತೆಯಲ್ಲಿ ಒಂದು ವೀಕೆಂಡ್ ಹಾಯಾಗಿ ಬಂದು ಒನ್ ಅವರ್ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಈ ಥರ ಹಿಂದ್ಗಡೆ ಜಾಗದಲ್ಲಿ ಬನ್ನಿ, ಕುತ್ಕೊಂಡು ನೀವು ರೆಸ್ಟ್ ತಗೊಳ್ಬೋದು. ನೋಡಿ, ಈ ಕಡೆಲ್ಲ ಫ್ರೀ ವಾಕ್ ಮಾಡ್ತಾರೆ. ಮಾರ್ನಿಂಗ್ ಟೈಮಲ್ಲಿ ಈ ಜಾಗದಲ್ಲಂತೂ ಫ್ರೀ ವಾಕಿಂಗ್ ಮಾಡ್ತಾರೆ ಎಲ್ಲ. ನಿಯರ್ ಬೈ ಅಪಾರ್ಟ್ಮೆಂಟ್ಸ್ಗೆಲ್ಲ ಅವರೆಲ್ಲ ಬಂದು ಮಾಡ್ತಾರೆ. ಈವ್ನಿಂಗ್ ಟೈಮಲ್ಲಿ ಊರು ಬಿಟ್ಟು ಎಲ್ಲಿರೋರೆಲ್ಲ ಬಂದು ಇಲ್ಲಿ ವಾಕಿಂಗ್ ಮಾಡ್ತಾರೆ, ಹಾಯಾಗಿ ಸುತ್ತಾರೆ. ನೋಡಿ, ಇದು ಬ್ಯಾಕ್ ಸೈಡಿಂದ ಆಚೆ ಬರುವಂಥ ಡೋರ್ ಇದು. ಇಲ್ಲಿ ಮ್ಯೂಸಿಕಲ್ ಫೌಂಟೈನ್ ಇದೆ, ಕಲರ್ ಕಲರ್ ವಾಟರ್ ಫೌಂಟೈನ್ ಇದೆ. ಅದೇ ಚೆನ್ನಾಗಿದೆ ನೋಡೋದಕ್ಕೆ. ಯಾವ ಮಾಲ್ಸಲ್ಲೂ ಬೆಂಗಳೂರಲ್ಲಿ ಈ ಥರ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಪಕ್ಕದಲ್ಲಿ ಆ ಮರಗಳಿದೆಲ್ಲ, ಅಲ್ಲೆಲ್ಲ ಒಳ್ಳೆ ಸೇಫ್ ಇದೆ. ಅಲ್ಲಿ ಯಾರಾದರೂ ಮೀಟ್ ಮಾಡೋದು ತುಂಬ ಲಾಂಗ್ ಟೈಮ್ ಚೆನ್ನಾಗಿ ಡೇ ಸ್ಪೆಂಡ್ ಮಾಡೋದು ಅಲ್ಲಿ. ಆ ಬ್ರಿಗೇಡ್ ಟವರ್ ವ್ಯೂ ಮಾತ್ರ ಸೂಪರ್. ಮಿರರ್ ರೆಫ್ಲೆಕ್ಷನ್ ಸೂಪರ್. ಖಂಡಿತ ನೀವು ಇಲ್ಲಿ ಬಂದು ನೀವು ಖಂಡಿತ ಮೀಟ್ ಮಾಡಿ ಚೆನ್ನಾಗಿ ಮಾತಾಡ್ಬೋದು. ಶಾಪಿಂಗ್ ಮಾಡೋಕ್ಕಂತೂ ತೋರಿಸ್ತೀನಿ, ಈಗ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಏನೆಲ್ಲ ಇದೆ ಅಂತ. ವೀಡಿಯೋ ನೋಡಿ, ನಿಮ್ಮ ಮನೇಲಿ ಪುಟ್ಟ ಮಕ್ಕಳು ಇದ್ರೂ ಅವ್ನು ಕರ್ಕೊಂಡು ಬಂದು ಒಂದು ಈವ್ನಿಂಗ್ ಪರ್ ಡೇ ಇಲ್ಲ ಯಾವುದೇ ಒಂದು ಡೇ ಈವ್ನಿಂಗ್ ಬಂದು ಆರಾಮಾಗಿ ಇದ್ದರೆ ಒಂದು ಡೌನ್ ಮಾಡ್ತಿರ್ಬೋದು. ಅದು ಒಂದು ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ನಿಮಗೆ. ನಾವು ಇವತ್ತು ಬಂದು ನೋಡಿದ್ರು ಆದಷ್ಟು ಇಲ್ಲಿ ಟ್ವಿನ್ಸ್ ಜಾಸ್ತಿ ಇದ್ದಾರೆ, ಎಲ್ಲ ಟ್ವಿನ್ಸ್ ಮಕ್ಕಳು ಜಾಸ್ತಿ ಬಂದಿದ್ದಾರೆ. ಎಲ್ಲ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡ್ತಾರೆ. ಮಕ್ಕಳು ನೋಡ್ತಿದ್ರೆ ನೋಡ್ತಾನೆ ಇರ್ತಾರೆ. ಆ ಮಗು ಎಷ್ಟು ಪುಟಾಣಿ ಇದೆಯಲ್ಲ ನನಗೂ.